ವಿವರ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾನೊಂದು ಸಿಂಪಲ್ಲಾಗಿ ನೇಲ್ ಆರ್ಟ್ ಮಾಡಿ ತೋರಿಸೋಣ ಹೇಳಿ ಸೊ ಬನ್ನಿ ಮಾಡಲಿಕ್ಕೆ ಬೇಕಾಗಿರೋಂಥ ನೋ ಏನೇನು ಅಂತ ನೋಡೋಣ ನಾನಿಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ನೇಲ್ ನೇಲ್ ಪೇಂಟ್ ತೊಗೊಂಡಿದ್ದೀನಿ ನೀವು ನಿಮಗೆ ಅನುಕೂಲ ಇರುವಂತಹ ಯಾವುದಾದ್ರೂ ಬ್ರ್ಯಾಂಡ್ ಯಾವುದಾದ್ರೂ ಕಂಪ್ನಿ ತೊಂದರೆ ಇಲ್ಲ ಇದೇ ಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವ್ದು ಅನುಕೂಲತೆ ಇದೆ ಆ ಕಂಪನಿ ತಗೊಳ್ಳಿ ಮೊದಲಿಗೆ ಫ್ರೆಂಡ್ಸ್ ನೀವು ಯಾವ್ದು ಯಾವಾಗಲೂ ಅಷ್ಟೇ ನೀಲ್ ಪಾಲಿಷ್ ತೊಗೊಂಡಾಗ ಚೆನ್ನಾಗಿ ಈ ರೀತಿ ಶೇಕ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಈ ರೀತಿ ಶೇಕ್ ಮಾಡೋದ್ರಿಂದ ಏನಾಗುತ್ತೆ ಒಳಗಡೆ ಕೆಲವು ಸತಿ ತಿಳಿದುಕೊಂಡಿರುತ್ತೆ ಅಂದರೆ ಮೇಲ್ಗಡೆ ಲಿಕ್ವಿಡ್ ಫಾರ್ಮಲ್ಲಿರೋದು ಕೆಳಗಡೆ ಗಟ್ಟಿ ಹೋಗಿ ಕೆಳಗಡೆ ಕೂತಿರೋದು ಆ ರೀತಿ ಇರುತ್ತೆ ಸೊ ಆ ನಂತರ ನೋಡಿ ನಾನಿಲ್ಲಿ ನಿಮಗೆ ಪ್ಲೇನ್ ಇದಕ್ಕೆ ತೋರಿಸ್ತೀನಿ ನೋಡಿ ಈ ರೀತಿ ನೋಡಿಕೊಂಡು ನೀಟಾಗಿ ಒಳ್ಳೆ ಫಿನಿಶಿಂಗ್ ಬರೋ ರೀತಿ ನೀಟಾಗಿ ಫಿನಿಶ್ ಮಾಡ್ಕೊಳ್ಳಿ ನೋಡಿ ಈ ಎಡ್ಜಸ್ಟ್ ಸರಿ ಕೂತಿಲ್ಲ ಸೊ ನೀವೇನು ಮಾಡಬೇಕು ಅಂದ್ರೆ ಈ ರೀತಿ ನೋಡಿ ಒಂದೆರಡು ಎರಡು ಸತಿ ಈ ರೀತಿ ಅಂದು ಈ ರೀತಿ ಎಳ್ಕೊಳ್ಳಿ ಆಗ ನೀಟಾಗಿ ಬರುತ್ತೆ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ನೀಟಾಗಿದೆ ಈಗ ಎಲ್ಲ ಬೆರಳುಗಳನ್ನಗೂ ನಾನು ಹಾಕ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ಲ ಈಗಿದು ಕಂಪ್ಲೀಟ್ ಆಗಿ ಹಾರಲಿ ಕಂಪ್ಲೀಟಾಗಿ ಆರೋದ್ರಿಂದ ಏನಾಗುತ್ತೆ ನೆಕ್ಸ್ಟು ನೀವು ಏನೇ ಕೋಟಿಂಗ್ ಅಪ್ಲೈ ಮಾಡಬೇಕಾದ್ರೂ ನೀಟಾಗಿ ಕುರುತ್ತೆ ಇಲ್ಲ ಅಂದರೆ ಮೆಸ್ಸಿ ಆಗಿಬಿಡುತ್ತೆ ಅಂದರೆ ಒಂದು ಒಂಥರ ಕೆಡ್ದಾಗ ಕಾಣಿಸುತ್ತೆ ಒಂದಕ್ಕೊಂದು ಕಚ್ಕೊಳ್ಳೋದು ಆ ರೀತಿ ಆಗುತ್ತೆ ಸೊ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಲಿ ಓಕೆ ಫ್ರೆಂಡ್ಸ್ ಈಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ನಾನು ವೈಟ್ ಕಲರ್ ತೊಗೊಳ್ತಾ ಇದ್ದೀನಿ ಈ ವೈಟ್ ಕಲರ್ ತೊಗೊಂಡು ಈ ರೀತಿ ನೋಡಿ ಈ ರೀತಿ ತೊಗೊಂಡು ಇಟ್ಕೊಳ್ಳಿ ಈಗ ಇದಕ್ಕೆ ಒಂದು ಟೂತ್ಪಿಕ್ ಸಹಾಯದಿಂದ ತೊಗೊಂಡು ಒಂದೊಂದು ಡಾಟ್ ಇಟ್ಕೊಳ್ತಾ ಬನ್ನಿ ನಿಮ್ಗೆ ಎಲ್ಲೆಲ್ಲಿ ಬೇಕು ಅನ್ಸುತ್ತೋ ನೋಡಿ ರೌಂಡ್ ಶೇಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು ನಿಮ್ ಈ ರೀತಿ ನಿಮಗೆ ಇಲ್ಲಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋದಾದರೆ ನೋಡಿ ಈ ರೀತಿ ತೊಗೊಂಡು ಹಿಂದೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಏನಿದೆ ಈ ಟೂತ್ ಪಿಕ್ಕನ ಬ್ಯಾಕ್ ಸೈಡು ಈ ರೀತಿ ಡಿಪ್ ಮಾಡಿ ಡಿಪ್ ಮಾಡಿಬಿಟ್ಟು ಇಟ್ಕೊತಾ ಬನ್ನಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಎಷ್ಟು ಚಿಕ್ಕನಾದರೂ ಇಟ್ಕೊಬೋದು ಇಟ್ಕೊಬಹುದು ಇದ್ರಲ್ಲಿ ಟೂತ್ ಪಿಕ್ ಅಲ್ಲೇ ನೀವು ತುಂಬಾ ಚಿಕ್ಕದು ಇಟ್ ಇಟ್ಕೊತಾ ಹೋಗ್ಬೋದು ನೋಡಿ ಕಾಣಿಸ್ತಿದೆ ಅಲ್ಲ ನಾನು ಫಸ್ಟ್ ಇಲ್ಲಿ ತುಂಬಾ ದೊಡ್ಡ ಮಾಡಿದ್ದೆ ಈಗ ಬರ್ತಾ ಬರ್ತಾ ಚಿಕ್ಕ ನಿಮಗೆ ತುಂಬಾ ಚಿಕ್ಕದಾಗಿದೆ ಅಂತ ಅನ್ನಿಸ್ದಾಗ ನೀವು ಇನ್ ಸ್ವಲ್ಪ ಅಂದ್ರೆ ಇನ್ ಸ್ವಲ್ಪ ಈ ರೀತಿ ಡಿಪ್ ಮಾಡಿ ಹಾಕೋಬಹುದ ನೋಡಿ ಇದು ಸ್ವಲ್ಪ ದೊಡ್ಡದು ಮಾಡ್ಕೊಬೇಕು ಈ ರೀತಿ ಓಕೆ ನೋಡ್ತಿದ್ದೀರ ಅಲ್ಲ ಇದೇ ರೀತಿ ನಾನು ಇಡೀ ಬ ಏನು ಉಗುರುಗಳಿಗೆ ಹಾಕ್ಕೊಳ್ತಾ ಬರ್ತೀನಿ ಓಕೆ ನೋಡಿ ಈ ರೀತಿ ನಾನು ಎಲ್ಲ ಉಗುರಿಗೂ ಹಾಕ್ತೀನಿ ಈಗ ನಿಮ್ಗೆ ಇನ್ನೊಂದು ಸತಿ ತೋರಿಸಿ ಅಂತ ಅಂದರೆ ಇಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೇಲ್ಸ್ ಇದೆ ಅಂದ್ಕೊಳ್ಳಿ ಈ ರೀತಿ ಡಿಪ್ ಮಾಡಿ ಈ ರೀತಿ ಒನ್ ಬೈ ಒನ್ ಒನ್ ಬೈ ಒನ್ ಹಚ್ಕೊಳ್ತಾ ಹೋಗ್ಬೇಕು ನಿಮಗೆ ಸಣ್ಣ ಬೇಕು ಅಂತ ಅಂದಾಗ ಸ್ವಲ್ಪ ಲೈಟಾಗಿ ಪ್ರೆಷರ್ ಕೊಡಿ ತುಂಬಾ ಡಾರ್ಕ್ ಆಗಿ ಕೊಡ್ಲಿಕ್ಕೆ ಹೋಗ್ಬೇಡಿ ಸಣ್ಣ ಬೇಕು ಅಂದಾಗ ತುಂಬಾ ತುಂಬಾ ತುಂಬ ಲೈಟಾಗಿ ಕೊಟ್ರೆ ಅದು ಸಣ್ಣ ಬರುತ್ತೆ ನೋಡಿ ಆಲ್ಮೋಸ್ಟ್ ನಿಮ್ಗೆ ಕಾಣ್ತಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲಾ ಕಡೆ ಹಾಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದೊಂದು ಲುಕ್ಕು ನಾನು ಇದಕ್ಕೆ ಇದ್ರ ನಂತರ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ ಇದು ಕಂಪ್ಲೀಟಾಗಿ ಡ್ರೈ ಆಗಲಿ ನೋಡಿ ಈಗ ಜಸ್ಟ್ ಹಾಕಿದೀವಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು ನೀವು ನೋಡ್ತಾ ಇರ್ಬೋದು ಸಮಥಿಂಗ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಫೇವ್ರೇಟ್ ಕಲರು ಬ್ಲ್ಯಾಕ್ ವೈಟ್ ಆ್ಯಂಡ್ ರೆಡ್ ಆಮೇಲೆ ಬ್ಲೂ ಕಲರು ಕೂಡ ನಂಗೆ ತುಂಬ ಇಷ್ಟ ಸೊ ಇದು ಡ್ರೈ ಆಗಲಿ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಇದು ಡ್ರೈ ಆಗಿದೆ ಈಗ ಟ್ರೈ ಆಗಿದೆ ಈಗ ಇದು ನೇಲ್ ಆರ್ಟ್ ಅಂತ ಹೇಳಿ ಸಿಗುತ್ತೆ ಇದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಮೊದಲಿಗೆ ನಾವು ಈ ಕ್ಯಾಪ್ ಏನಿದೆ ಇದನ್ನ ಈ ರೀತಿ ತಕೊಬೇಕು ಆ ನಂತರ ಇಲ್ಲೊಂದು ಲಿಡ್ ಇರುತ್ತೆ ಇದು ಸಮಥಿಂಗ್ ಲೈಕ್ ಸೂಜಿ ತರನೇ ಇರುತ್ತೆ ಆಲ್ಮೋಸ್ಟ್ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ನೋಡಿ ಸೂಜಿ ತರನೇ ಇರುತ್ತೆ ಈಗ ಇದನ್ನ ತಿಟ್ಕೊಂಡು ಹುಷಾರು ಮಕ್ಕಳು ಇದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈಗ ಇದೇನಿದೆ ಜಸ್ಟ್ ಈ ರೀತಿ ಒಂದ್ಸತಿ ಹನ್ನಿ ಅಂದ ನಂತರ ಇದೇನಿದೆ ಜಸ್ಟ್ ಪ್ರೆಸ್ ಮಾಡಿದ್ರೆ ನಾನು ತೋರಿಸ್ತೀನಿ ನೋಡಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೇಲ್ ನೇಲ್ ಪೇಂಟ್ ಬೀಳುತ್ತೆ ಆಗ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ವೈಟ್ ಕಲರ್ ಏನ್ ಡಾಟ್ ಹಾಕಿದೀನಿ ಅದ್ರ ಮೇಲೆ ಜಸ್ಟ್ ಒಂದೇ ಜಸ್ಟ್ ಒಂದೇ ಒಂದು ಚೂರು ಜಾಸ್ತಿ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ತುಂಬಾ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಣ್ಣ ಸಣ್ಣ ವೈಟ್ಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ದೊಡ್ಡ ದೊಡ್ಡ ವೈಟ್ ಏನ್ ಡಾಟ್ಸ್ ಇಟ್ಟಿರ್ತೀರಾ ಆ ಡಾಟ್ಸ್ಗೆ ಒನ್ ಬೈ ಒನ್ ಈ ರೀತಿ ನೋಡಿ ನೋಡ್ತಿದ್ದೀರಲ್ಲ ಸಮಥಿಂಗ್ ಡಿಫ್ರೆಂಟ್ ಆಗಿ ನಾನು ಇದು ತುಂಬಾ ದೊಡ್ಡದಿದೆ ನೋಡಿ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗತ್ತ ಅವಾಗ ಇದು ದೊಡ್ಡದಿದೆ ಈಗ ಇದಕ್ಕೆ ಒನ್ ಡಾಟ್ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಿದೆ ಅಲ್ಲ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಎಲ್ಲದಕ್ಕೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಆಗಿದೆ ಇದು ಫಿನಿಶ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ತುಂಬಾ ಸಿಂಪಲ್ ತುಂಬಾ ಈಸಿ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಗೊತ್ತಾಯ್ತಲ್ಲ ಇದು ತುಂಬ ಸಿಂಪಲ್ಲಾಗಿ ಒಂದು ನೇಲಾಟ್ ಮಾಡಿ ತೋರಿಸಿದ್ದೀನಿ ಅಂತ ಅನ್ಕೊಳ್ತೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ಇನ್ನಷ್ಟು ಹೊಸ ಐಡಿಯಾಸ್ ಹೊಸ ಟ್ರಿಕ್ಸ್ ಟಿಪ್ಸ್ ಮತ್ತು ರೆಸಿಪೀಸ್ನೊಂದಿಗೆ ನೆಕ್ಸ್ಟ್ ಟೈಮ್ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಬಾಯ್